33 ಇಲಾಖೆ ಒಳಗ ಗೈರ ಹಾಜರಿ ಇದ್ದಂತೆ ಮೇಲ್ನೋಟಕ್ಕೆ ಎದ್ದು ಕಾಣ್ತದ. ಯಾರ್ ಬಂದಿಲ್ಲಲ್ಲ ನಮ್ಮ ನೇತೃತ್ವದೊಳಗ ಯಾರ್ ಬಂದಿಲ್ಲಲ್ಲ ಅವ್ರ ಮ್ಯಾಲ ಶಿಸ್ತಿನ ಕ್ರಮ ತಗೊಳಕ್ ಡಿ ಸಿ ಅವ್ರಿಗೆ ತಾವುಗಳು ಖುದ್ದಾಗಿ ಒಂದು ಪತ್ರ ಬರೋದು ಅದನ್ನ ಕ್ರಮ ತಗೋಬೇಕಂತ ಹೇಳಿ ನಮ್ಮ ದಲಿತ ಮುಖಂಡರ ಪರವಾಗಿ ನನ್ನ ಬಾಂಧವರ ಪರವಾಗಿ ನಮ್ಮ ದಲಿತ ಸಮಾಜ ದಲಿತ ಕುಂದುಕೊರತೆಗಳು ಹಾಗೆ ಉಳಿದಿರುವುದರಿಂದ ಈ ಸಭೆಯನ್ನ ಬಹಿಷ್ಕಾರ ಮಾಡಿ ಎಲ್ಲಾ ದಲಿತ ಮುಖಂಡರು ಒಕ್ಕೂರಲವಾಗಿ ಹೊರಗೆ ಬಂದಿದ್ದೇವೆ. ಇದಕ್ಕೆ ದಲಿತರು ನಮ್ಮ ಮುಖಂಡರುಗಳು ಸಹಕಾರ ಕೊಡಬೇಕು. ಮುಂದಿನ ದಿನಾಂಕವನ್ನು ಅವರು ನಿಗದಿಪಡಿಸಿ ಕೂಡಲೇ ಎಲ್ಲಾ ದಲಿತ ಅಧಿಕಾರಿಗಳನ್ನ ಕರೆಸುವವರೆಗೂ ಸಹಿತ ನಾವು ಸಭಾ ತ್ಯಾಗ ಮಾಡ್ತೇವೆ, ಸಭೆಗೆ ಗೈರಾಗ್ತೇವೆ ಅಂತಕ್ಕಂತ ಮಾತನ್ನ ಹೇಳಿ ಸಭೆಯನ್ನು ಮುಕ್ತಾಯಗೊಳಿಸುತ್ತಾರೆ. ಯೋಜನೆಗೆ ಅವರು ಖುದ್ದಾಗಿ ಯಾರು ಹೇಳಲಾರದೆ ಒಂದು ನೋಟಿಸ್ಗೆನೆ ಅದಕ್ಕೆ ಅವರು ಏನು ಹೂಗೊಟ್ಟು ಅದಕ್ಕೆ ಸ್ಪಂದಿಸಿ ಅವ್ರು ಹಾಜರಾಗತಕ್ಕಂಥದ್ದು ಅವರ ಕರ್ತವ್ಯ, ಅವರ ಕೆಲಸದು. ಈಗ ತಾವೆಲ್ಲರೂ ಏನು ಅಸಮಾಧಾನ ವ್ಯಕ್ತಪಡಿಸಿರಿ, ಏನು ಇವತ್ತು ಏನು ಗೈರು ಹಾಜರಾಗಿದ್ದಾರೆ ಅವ್ರಿಗೆ ನೋಟಿಸನ್ನು ಕೊಟ್ಟು ಅವ್ರಿಗೆ ಕಾರಣವನ್ನು ಕೇಳಿ ಕಾರಣ ಕೇಳಿ ನೋಟಿಸನ್ನು ಕೊಟ್ಟು ಅವ್ರಿಗೆ ಕಾರಣ ಕೇಳ್ತೀವಿ. ಅದೇ ರೀತಿಯಾಗಿ ಈ ಸಭೆಯನ್ನು ಮತ್ತೆ ತಮ್ಮ ಜೊತೆಗೆ ಚರ್ಚೆ ಮಾಡಿಕೊಂಡು ಮುಂದಿನ ದಿನಾಂಕವನ್ನು ನಿರ್ಧಾರ ಮಾಡೋಣ ಅಂತ ಹೇಳಿ ನನ್ನ ಅಭಿಪ್ರಾಯ. ಅದು ಏನು ಆ ಸಮಸ್ಯೆಯ ಪರಿಹಾರ ಸರಿ ಆಗ್ತದೆ ಅನ್ನುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ರಿ. ಈ ವಿನಂತಿಯನ್ನು ನಾವು ಪರಿಗಣಿಸ್ತಾ ಏನು ಘನ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ